ಬ್ಲ್ಯಾಕ್ ಹೋಲ್ಸ್, ಕನ್ನಡದಲ್ಲಿ ಕಪ್ಪು ಕುಳಿಗಳು ಅಂತಾರೆ. ಇದೊಂದು ಬಾಹ್ಯಾಕಾಶದ ನಿಗೂಢ ರಹಸ್ಯ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹೊಸ ವರ್ಷದ ಮೊದಲ ದಿನದಂದು ಖಗೋಳ ವಿಜ್ಞಾನದ ವಿಸ್ಮಯ ಕಪ್ಪು ಕುಳಿಗಳ ಬಗ್ಗೆ ಅಧ್ಯಯನ ಮಾಡೋಕೆ ಎಕ್ಸ್ಪೋಸ್ಯಾಟ್ ಮಿಷನ್ ಆರಂಭಿಸುವ ಮೂಲಕ ಹೊಸ ವರ್ಷವನ್ನು ಸ್ವಾಗತಿಸಿತು. ಆಂಧ್ರಪ್ರದೇಶದ ಶ್ರೀಹರಿಕೋಟದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮೂಲಕ ಉಡಾವಣೆಗೊಂಡಿದ್ದ ಎಕ್ಸ್ಪೋಸ್ಯಾಟ್ ಮಿಷನ್ ಬ್ಲಾಕ್ ಹೋಲ್ಸ್ಗಳ ರಹಸ್ಯಗಳನ್ನು ತಿಳಿದುಕೊಳ್ಳೋಕೆ ಅಂತಲೇ ಅಮೆರಿಕದ ನಂತರ ಉಡಾವಣೆಗೊಳಿಸಿದ ವಿಶ್ವದ ಎರಡನೇ ದೇಶ ಅನ್ನುವ ಖ್ಯಾತಿಗೆ ಕೂಡ ಭಾರತ ಪಾತ್ರವಾಗಿತ್ತು. ಜನವರಿ 1ರಂದು PSLV ಲಾಂಚಿಂಗ್ ವೆಹಿಕಲ್ ಮೂಲಕ ಎಕ್ಸ್ಪೋಸ್ಯಾಟ್ ಉಪಗ್ರಹವನ್ನು ಭೂಮಿಯ ಕೆಳಕಕ್ಷೆಗೆ ಯಶಸ್ವಿಯಾಗಿ ಸೇರಿಸಿದ್ದ ಇಸ್ರೋ ಮುಂದಿನ ದಿನಗಳಲ್ಲಿ ಕಪ್ಪು ಕುಳಿಗಳು, ನ್ಯೂಟ್ರಾನ್ ನಕ್ಷತ್ರಗಳು ಸೇರಿದಂತೆ ವಿವಿಧ ಆಕಾಶಕಾಯಗಳ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲಿದೆ. ಬಾಹ್ಯಾಕಾಶದ ರೇಸ್ನಲ್ಲಿ ಅದ್ಭುತವಾಗಿ ಓಡ್ತಿರುವಂತಹ ಇಸ್ರೋದ ಗುರಿ ಕಪ್ಪು ರಂಧ್ರಗಳ ಕಡೆ ಯಾಕೆ, ಅಷ್ಟಕ್ಕೂ ಏನಿದು ಬ್ಲ್ಯಾಕ್ ಹೋಲ್ಸ್, ಸೂರ್ಯನನ್ನೇ ನುಂಗುವಷ್ಟು ತಾಕತ್ತಿರುವ ಕಪ್ಪು ರಂಧ್ರಗಳು ಹುಟ್ಟಿದ್ದಾದರೂ ಹೇಗೆ, ಖಗೋಳ ಲೋಕದಲ್ಲಿ ಅತಿ ಹೆಚ್ಚು ಶಕ್ತಿಶಾಲಿಯಾಗಿರುವ ಈ ಕಪ್ಪು ರಂಧ್ರಗಳ ಕುರಿತಾದ ಇಂಟ್ರೆಸ್ಟಿಂಗ್ ಸಂಗತಿ ಇವತ್ತಿನ ಈ ಎಪಿಸೋಡ್ನಲ್ಲಿ ನೀಡ್ತಾ ಹೋಗ್ತೀನಿ. ನಾನು ಕಿಶೋರ್ KV. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ. ಕಪ್ಪು ಕುಳಿ ತನ್ನ ಸುತ್ತಲಿನ ಎಲ್ಲವನ್ನ ಕೂಡ ತನ್ನೆಡೆಗೆ ಸೆಳೆಯುತ್ತೆ. ಬಾಹ್ಯಾಕಾಶದ ಯಾವುದೇ ಗ್ರಹವೇ ಆಗಿರಲಿ, ಒಂದೊಮ್ಮೆ ಕಪ್ಪು ಕುಳಿಗಳ ಸುತ್ತ ಬಿದ್ದಿದ್ದೇ ಆದಲ್ಲಿ ಮತ್ತೊಮ್ಮೆ ಅವುಗಳು ಹಿಂತಿರುಗಿ ಬರೋ ಮಾತೇ ಇಲ್ಲ. ಯಾಕಂದರೆ ಕಪ್ಪು ಕುಳಿಗಳು ಅವುಗಳನ್ನು ನುಂಗಿ ತನ್ನೊಳಗಡೆ ಸೇರಿಸ್ಕೊಂಡು ಬಿಡುತ್ತೆ. ಅಂತಹ ಸೂರ್ಯನನ್ನೇ ನುಂಗುವಂತಹ ಶಕ್ತಿಯನ್ನು ಬ್ಲ್ಯಾಕ್ ಹೋಲ್ಸ್ ಹೊಂದಿದೆ. ಬ್ಲ್ಯಾಕ್ ಹೋಲ್ಸ್ ಬಾಹ್ಯಾಕಾಶದಲ್ಲಿ ಕಂಡುಬರುವ ಕಪ್ಪು ರಂಧ್ರಗಳು ಕೇವಲ ಒಂದು ಎರಡು ಅಲ್ಲ, ಅಲ್ಲಿ ಅಸಂಖ್ಯಾತ ಕಪ್ಪು ಕುಳಿಗಳು ಕಂಡುಬರುತ್ತವೆ. ಮಿಲ್ಕ್ವೇ ಗ್ಯಾಲಕ್ಸಿಯಲ್ಲಿ 100 ಮಿಲಿಯನ್ಗಿಂತಲೂ ಹೆಚ್ಚು ಕಪ್ಪು ಕುಳಿಗಳು ಇವೆ ಅಂತ ಅಂದಾಜಿಸಲಾಗಿದೆ. ಆದರೂ ಸೌರಮಂಡಲದಲ್ಲಿ 2 ಕಪ್ಪು ರಂಧ್ರಗಳಿದ್ದು ಅವು ಭೂಮಿಯಿಂದ 26,000 ಬೆಳಕಿನ ವರ್ಷಗಳಷ್ಟು ದೂರವಿದೆ. ಅಂದರೆ ಬೆಳಕಿನ ವೇಗದಲ್ಲಿ ಚಲಿಸಿದರೂ ಕೂಡ ಈ ಕಪ್ಪು ರಂಧ್ರಗಳನ್ನು ಭೂಮಿಯಿಂದ ತಲುಪೋಕೆ 26,000 ಬೆಳಕಿನ ವರ್ಷಗಳು ಬೇಕಾಗುತ್ತೆ. ಹಾಗಿದ್ರೂ ಮನುಷ್ಯನ ಕುತೂಹಲ ಇಲ್ಲಿಗೆ ತಣಿಯೋದಿಲ್ಲ ನೋಡಿ. ಯಾಕಂದರೆ ಬ್ಲ್ಯಾಕ್ ಹೋಲ್ಸ್ ವಿಜ್ಞಾನಿಗಳಿಗೆ ಒಂದು ಸವಾಲು ಎಸೆಯುವಂತಹ ಒಂದು ರಹಸ್ಯವಾಗಿಯೇ ಕಂಡುಬರುತ್ತೆ. ಅತ್ಯಂತ ಶಕ್ತಿಯುತವಾಗಿರುವಂತಹ, ಅತಿ ಹೆಚ್ಚು ಗುರುತ್ವಾಕರ್ಷಣ ಶಕ್ತಿ ಇರುವಂತಹ ಬ್ಲ್ಯಾಕ್ ಹೋಲ್ಸ್ ಹುಟ್ಟೇ ಒಂದು ಇಂಟ್ರೆಸ್ಟಿಂಗ್ ಸಂಗತಿ. ಯಾಕಂದರೆ ಅದರ ಹುಟ್ಟು ಶುರುವಾಗೋದೆ ನಕ್ಷತ್ರಗಳು ಸತ್ತ ನಂತರ. ನಕ್ಷತ್ರಗಳು ತನ್ನ ಜೀವನ ಚಕ್ರದ ಕೊನೆಯ ಹಂತದಲ್ಲಿ ಇದ್ದಾಗ ಕಪ್ಪು ಕುಳಿಗಳು ಹುಟ್ಟಿಕೊಳ್ತವೆ. ಅಂದರೆ ನಕ್ಷತ್ರಗಳು ತಮ್ಮ ಜೀವನದ ಅಂತ್ಯ ತಲುಪುತ್ತಿದ್ದಂತೆ ಅವುಗಳ ಗಾತ್ರ ಹೆಚ್ಚುತ್ತಾ ಹೋಗುತ್ತೆ. ಮುಂದೆ ಇದು ಕೂಡ ದೊಡ್ಡ ದುರಂತದಲ್ಲಿ ಸ್ಫೋಟಗೊಳ್ಳುತ್ತವೆ. ಅದನ್ನು ಸೂಪರ್ನೋವಾ ಅಂತಲೂ ಕರೆಯಲಾಗುತ್ತೆ. ಈ ಸ್ಫೋಟದಲ್ಲಿ ಹೆಚ್ಚಿನ ನಕ್ಷತ್ರಗಳು ಕೂಡ ನಾಶವಾದರೆ ಇನ್ನಷ್ಟು ನಕ್ಷತ್ರಗಳು ಬಾಹ್ಯಾಕಾಶದಲ್ಲಿ ಹರಡ್ತವೆ, ಸ್ಪ್ರೆಡ್ ಆಗ್ತವೆ. ಸೂಪರ್ನೋವಾ ಸ್ಫೋಟದಲ್ಲಿ ಸಾಯುವ ದೊಡ್ಡ ನಕ್ಷತ್ರದ ಅವಶೇಷಗಳಿಂದ ಹೆಚ್ಚಿನ ಕಪ್ಪು ಕುಳಿಗಳು ರೂಪುಗೊಳ್ತವೆ. ಸಣ್ಣ ನಕ್ಷತ್ರಗಳು ದಟ್ಟವಾದ ನ್ಯೂಟ್ರಾನ್ ನಕ್ಷತ್ರಗಳಾಗುತ್ತೆ, ಆದರೆ ಅವುಗಳು ಬೆಳಕನ್ನು ಬೆಳಗಿ ಬೀಳಿಸುವಷ್ಟು ಬೃಹತ್ ಪ್ರಮಾಣದಲ್ಲಿ ಇರೋದಿಲ್ಲ. ಹೀಗೆ ಕಪ್ಪು ಕುಳಿ ರೂಪುಗೊಂಡ ನಂತರ ಅದರ ಸುತ್ತಮುತ್ತಲಿನ ದ್ರವ್ಯರಾಶಿಯನ್ನು ಹೀರಿಕೊಳ್ಳುವ ಮೂಲಕ ಅದು ಇನ್ನೂ ಕೂಡ ದೊಡ್ಡ ಗಾತ್ರಕ್ಕೆ ಬೆಳೆಯಬಹುದು. ಹೀಗೆ ಸೃಷ್ಟಿಯಾಗೋ ಬ್ಲ್ಯಾಕ್ ಹೋಲ್ಸ್ಗೆ ಹೆಚ್ಚಿನ ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ. ಹಾಗಾಗಿಯೇ ಈ ಗುರುತ್ವಾಕರ್ಷಣ ಶಕ್ತಿಯಲ್ಲಿ ಬೆಳಕಿಗೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಇವುಗಳ ಗುರುತ್ವಾಕರ್ಷಣ ಶಕ್ತಿಯು ಯಾವುದೇ ಗ್ರಹವಾಗಿರಲಿ, ಇನ್ನಿತರ ಆಕಾಶಕಾಯವೇ ಆಗಿರಲಿ, ಸೆಳೆದುಕೊಂಡಿತ್ತು ಅಂದರೆ ಒಂದೇ ಬಾರಿಗೆ ತನ್ನೊಳಗಡೆ ನುಂಗಿಕೊಳ್ಳುವಂಥ ಶಕ್ತಿ ಬ್ಲ್ಯಾಕ್ ಹೋಲ್ಸ್ಗೆ ಇರುತ್ತೆ. ನಕ್ಷತ್ರವು ಹೊಂದಿದ್ದ ಬೆಳಕು ಸಹ ಗುರುತ್ವಾಕರ್ಷಣ ಶಕ್ತಿಯಿಂದ ತಪ್ಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿಲ್ಲ ಮತ್ತು ಕಪ್ಪು ಕುಳಿಗಳ ಸೆಳೆತಕ್ಕೆ ಒಳಗಾಗುತ್ತೆ. ಈ ಕಾರಣಕ್ಕಾಗಿ ಇದನ್ನು ಕಪ್ಪು ಕುಳಿ ಅಂತ ಕರೆಯಲಾಗುತ್ತೆ. ಯಾಕಂದರೆ ಕಪ್ಪು ಕುಳಿಗಳ ಗುರುತ್ವಾಕರ್ಷಣೆಯಲ್ಲಿ ಬೆಳಕು ಸಹ ಬೆಳಗೋಕೆ ಸಾಧ್ಯವಿಲ್ಲ. ನಕ್ಷತ್ರಗಳು ಬ್ಲ್ಯಾಕ್ ಹೋಲ್ಸ್ ಒಳಗೆ ಹೋದ ಹಾಗೆ ಅವುಗಳ ಗಾತ್ರ ಕೂಡ ಕುಗ್ಗುತ್ತಾ ಹೋಗುತ್ತೆ. ಆದರೆ ಅವುಗಳ ಭಾರ ಮಾತ್ರ ಹೆಚ್ಚೇ ಇರುತ್ತೆ. ಇದು ಕಪ್ಪು ಕುಳಿಗಳನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿ ಮಾಡುತ್ತಾ ಹೋಗುತ್ತೆ. ಇವು ಸಾಮಾನ್ಯವಾಗಿ ಸೂರ್ಯನಿಗಿಂತ 10-24 ಪಟ್ಟು ಹೆಚ್ಚು ಗಾತ್ರದಲ್ಲೇ ಇರುತ್ತೆ. ಹಾಗಾಗಿಯೇ ಬ್ಲ್ಯಾಕ್ ಹೋಲ್ಸ್ಗಳು ಸೂರ್ಯನನ್ನೇ ನುಂಗುವಷ್ಟು ಶಕ್ತಿಯುತ ಅಂತ ಹೇಳಲಾಗುತ್ತೆ. ಹಾಗಿದ್ರೂ ಸೂರ್ಯನು ಕಪ್ಪು ರಂಧ್ರಗಳಿಂದ ಬಹುದೂರವಿದ್ದು ಇವುಗಳ ಗ್ರಾವಿಟಿ ಸೆಳೆತಕ್ಕೆ ಒಳಗಾಗೋದಿಲ್ಲ ಅನ್ನೋದು ವಾಸ್ತವಿಕವೇ. ಇದುವೇ ಬ್ರಹ್ಮಾಂಡ ಸೃಷ್ಟಿಯ ವೈಶಿಷ್ಟ್ಯತೆ. ಈ ಎಲ್ಲ ಕಾರಣಗಳಿಂದ ವಿಜ್ಞಾನಿಗಳಿಗೆ ಬ್ಲ್ಯಾಕ್ ಹೋಲ್ಸ್ ಅತ್ಯಂತ ಇಂಟ್ರೆಸ್ಟಿಂಗ್ ಸಂಗತಿಯಾಗಿ ಕಂಡುಬರುತ್ತೆ. ಬ್ಲ್ಯಾಕ್ ಹೋಲ್ಸ್ ಕುರಿತಾಗಿ ತಿಳಿದುಕೊಳ್ಳೋಕೆ ವಿಜ್ಞಾನಿಗಳಿಗೆ ಸಾಕಷ್ಟಿದೆ.
ಬ್ಲ್ಯಾಕ್ ಹೋಲ್ಸ್ನ ಹುಟ್ಟಿನ ಕುರಿತಾಗಿ ತಿಳಿದುಕೊಂಡ ವಿಜ್ಞಾನಿಗಳಿಗೆ ಅವುಗಳ ಅಂತ್ಯವೂ ಹೇಗಾಗುತ್ತೆ, ಹಾಗೆಯೇ ಅಂತ್ಯವಾಗುತ್ತಾ ಅಥವಾ ಅದರ ಮುಂದಿನ ಹಂತವು ಕೂಡ ಹೇಗಿರುತ್ತೆ, ಈ ರೀತಿಯ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಹೋಗುತ್ತೆ. ಯಾಕಂದರೆ ಕೆಲವು ಅಧ್ಯಯನಕಾರರ ಪ್ರಕಾರ ಬ್ಲ್ಯಾಕ್ ಹೋಲ್ಸ್ಗಳು ನಿಧಾನವಾಗಿ ಆವಿಯಾಗುತ್ತವೆ ಅಂತಲೂ ಹೇಳಲಾಗುತ್ತೆ. ಈಗಾಗಲೇ ನಾಸಾ ಬಾಹ್ಯಾಕಾಶ ಸಂಸ್ಥೆಯು ಬ್ಲ್ಯಾಕ್ ಹೋಲ್ಸ್ಗಳ ಕುರಿತಾಗಿ ಅಧ್ಯಯನ ಪ್ರಾರಂಭಿಸಿದೆ. ನಾಸಾದ ನಂತರ ಬ್ಲ್ಯಾಕ್ ಹೋಲ್ಸ್ಗಳ ನಿಗೂಢ ರಹಸ್ಯವನ್ನು ಭೇದಿಸುವ ಪ್ರಯತ್ನದಲ್ಲಿ ಇರುವಂತಹ ಎರಡನೇ ಬಾಹ್ಯಾಕಾಶ ಸಂಸ್ಥೆ ಅಂದರೆ ಅದು ನಮ್ಮ ಇಸ್ರೋ. ಈಗಾಗಲೇ ಚಂದ್ರಯಾನ ಮತ್ತು ಆದಿತ್ಯ L1 ಮಿಷನ್ ಮೂಲಕ ಯಶಸ್ವಿಗೊಂಡ ಇಸ್ರೋ ಹೊಸ ವರ್ಷವನ್ನು ಹೊಸ ಯೋಜನೆಯೊಂದಿಗೆ ಪ್ರಾರಂಭಿಸಿದೆ. ಇವಿಷ್ಟು ಬ್ಲ್ಯಾಕ್ ಹೋಲ್ಸ್ ಮತ್ತು ಅದರ ಅಧ್ಯಯನಕ್ಕೆ ಇಸ್ರೋ ಮುಂದಾಗಿರೋದು ಯಾಕೆ ಅನ್ನೋದರ ಕುರಿತಾದಂತಹ ಒಂದು ಮಾಹಿತಿ. ವಿಡಿಯೋವನ್ನು ಲೈಕ್ ಮಾಡಿ, ಮಾಹಿತಿಯನ್ನು ಹಂಚಿಕೊಳ್ಳಿ, ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.